ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್. ವೀಕ್ಷಕರ ಇದು ಐವಳೆಲ್ಲ ನೋಡಿಕೊಂಡು ನಾವು ಪಟ್ಟದಕಲ್ಲಿ ಹೊಂಟಿದ್ವಿ ನೋಡ್ರಿ. ಹೊಂಟಾಗ ಅಲ್ಲೇ ಗುಡ್ಡದ ಬೆಟ್ಟ ಗುಡ್ಡಗಳು ಕಲ್ಲಿನ ನೋಡಿದ್ವಿಲ್ಲ ನಮ್ಮ ಮನೆಯವರು. ಇನ್ನೊಂದ್ಸಲ ಕಾರ್ ರಿವರ್ಸ್ ತೊಗೊಂಡು ಅದು ವೀಡಿಯೋ ಮಾಡ್ಕೊ, ಭಾಳ ಚಂದಿತ್ತು ಅಂತ ಹೇಳಿದರು. ಹಾಗಾಗಿ ಮತ್ತೊಂದು 2-3 ಕಿಲೋಮೀಟ್ರ್ ನಾವು ರಿವರ್ಸ್ ಬಂದು ಇದು ವೀಡಿಯೋ ಮಾಡ್ಕೊಂಡಿವಿ ನೋಡ್ರಿ. ಇದು ಐವಳಿಂದ ಪಟ್ಟದಕಲ್ಲು ಹೋಗು ದಾರಿಯೊಳಗೆ ಈ ಥರ ಗುಡ್ಡ ಐತಿ, ಭಾಳ ಚಂದ ಅನಿಸುತ್ತೆ. ಮತ್ತು 2ನೇ ಸಾರಿ ನಾವು ಹೋಗಿ ಈ ಥರ ಶೂಟಿಂಗ್ ಮಾಡ್ಕೊಂಡಿವಿ ನೋಡ್ರಿ. ಆಮೇಲೆ ನೋಡ್ರಿ, ಇಲ್ಲೇ ರಾಮಲಿಂಗ ದೇವಸ್ಥಾನ ಅಂತ ಐತಿ, ಇಲ್ಲೇ ಜಾತ್ರೆ ಆಗತ್ತೆ ರೀ. ನಾವೆಲ್ಲ ಸಣ್ಣರಿದ್ದಾಗ ಈ ಜಾತ್ರೆಗೆ ಬರ್ತಿದ್ವಿ, ನಮ್ಮಪ್ಪರ ಜೊತೆ ನಡ್ಕೊತ ಬರ್ತಿದ್ವಿ. ಇಲ್ಲೆಲ್ಲ ಜಾತ್ರೆ ಆಗುತ್ತೆ, ಅದು ಗುಡ್ಡದ ಮೇಲೆ ಐತೆ ರೀ ದೇವಸ್ಥಾನ. ಆಮೇಲೆ ಅದ್ರ ಹತ್ತಿರ ಒಂದು ನದಿ ಐತಿ. ನಾವು ಸಣ್ಣರಿದ್ದಾಗ ಇಲ್ಲೆಲ್ಲ ಬಂದು ಜಾತ್ರೆಗೆ ಬಂದು ಆಮೇಲೆ ಜಾತ್ರೆಯೊಳಗೆ ಸಾಮಾನು ಇರ್ತಾವಲ್ಲ ರೀ, ಬಜ್ಜಿ ಅವೆಲ್ಲ ತೊಗೊಂಡು ತಿಂದು ಇದು ಮಾಡಿ ಬರ್ತಿದ್ವಿ. ಇಲ್ಲೇ ದಾರಿಯೊಳಗೆ ಬರುತ್ತೆ ರೀ ಅದು ನೋಡ್ರಿ. ಇಲ್ಲಿ ಸ್ವಲ್ಪ ಭೂಮಿ ಅಷ್ಟ ನೀರಾವರಿ ಅದಾವು, ಬಾಕಿ ಎಲ್ಲ ಒಣ ಬೇಸಾಯ ಐತಿ. ಭೂಮಿ ಏನು ರೀ ಮಳೆ ನಂಬಿಕೊಂಡು ಬೇಸಾಯ ಮಾಡ್ತಾರೆ, ಹಂಗಾಗಿ ಭೂಮಿ ಎಲ್ಲ ಇನ್ನು ಮಳೆ ಬಂದಮೇಲೆ ಇಲ್ಲಿ ಬೇಸಾಯ ವ್ಯವಸ್ಥೆ ಇರುತ್ತೆ ನೋಡ್ರಿ. ಇಲ್ಲಿಂದ ನಾವು ಸೀದಾ ಪಟ್ಟದಕಲ್ಲು ಹೋದ್ವಿ. ಪಟ್ಟದಕಲ್ಲು ಹೋದ್ಮೇಲೆ ಒಂದೊಂದು ದೇವಸ್ಥಾನದೊಳಗೂ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಬಂದ್ವಿ. ಆಮೇಲೆ ಇಲ್ಲಿ ಸಹಿತ ಪೂಜೆ ಆಗುವಂಥ ಪೂಜೆ ನಡುವಂಥ ದೇವಸ್ಥಾನಗಳು ಒಂದೆರಡು ಅಷ್ಟು ಅದಾವೆ ರೀ, ಬಾಕಿ ಯಾವ ಇದರೊಳಗೂ ವಿಗ್ರಹಗಳಿಲ್ಲ, ಪೂಜೆ ನಡೆಯಂಗಿಲ್ಲ ನೋಡ್ರಿ. ಐಹೊಳೆ, ಪಟ್ಟದಕಲ್ಲು ಇದೆಲ್ಲ ಯುನೆಸ್ಕೋ ಪಟ್ಟಿಲೈತಿ, ಅಂದ್ರೆ ವಿಶ್ವ ಪಾರಂಪರ್ಯ ತಾಣದೊಳಗೆ ಇದು ಸೇರಲ್ಪಟ್ಟೈತಿ. ಆಮೇಲೆ ಪಟ್ಟದಕಲ್ಲಿನಲ್ಲಿ ಪಾಪನಾಥ ಟೆಂಪಲ್, ಗಳಗನಾಥ, ವಿರೂಪಾಕ್ಷ ಟೆಂಪಲ್ ಇಂಥ ಎಲ್ಲ ದೇವಸ್ಥಾನಗಳನ್ನು ನೋಡ್ಬೋದು ರೀ. ಆಮೇಲೆ ಇಲ್ಲಿ ಒಂದು ವಾಸ್ತುಶಿಲ್ಪದ ವಿಶೇಷತೆ ಏನಪ್ಪ ಅಂದ್ರೆ ಒಂದು ಪ್ರತ್ಯೇಕ ಶೈಲಿ ಐತ್ರಿ ಇಲ್ಲಿ ವಾಸ್ತುಶಿಲ್ಪಕ್ಕೆ, ಒಂದು ಪ್ರತ್ಯೇಕ ಶೈಲಿ ಐತಿ. ಅದು ಏನಪ್ಪ ಅಂತ ಹೇಳಿದ್ರೆ ಅದು ಚಾಲುಕ್ಯ ಶೈಲಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಉತ್ತರ ಭಾರತದ ನಾಗರ ಶೈಲಿ, ದಕ್ಷಿಣ ಭಾರತದ ದ್ರಾವಿಡ ಶೈಲಿ, ಈ ಎರಡೂ ಶೈಲಿಗಳ ಮಿಶ್ರಣ ಆಗಿ ವೇಷರ್ ಶೈಲಿ ಅಂಥೇಳಿ ಬಾದಾಮಿ ಚಾಲುಕ್ಯರು ಹುಟ್ಟಾಕಿದರು. ಆ ಶೈಲಿಯನ್ನು ಇಲ್ಲೇ ಕಾಣ್ಬೋದು ನೋಡ್ರಿ, ಈ ಗುಡಿಗಳಲ್ಲಿ ನಾವು ಕಾಣ್ಬೋದು. ನಾಗರ ಶೈಲಿ ನಮ್ಮ ಕಡೆ ಸಿಗಂಗಿಲ್ಲ, ಅದು ಉತ್ತರ ಭಾರತದೊಳಗೆ ಕಾಣ್ಬೋದು. ಆದರೆ ಇಲ್ಲಿ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಈ ಎರಡೂ ಶೈಲಿಗಳ ಮಿಶ್ರ ಮಾಡಿಕೊಂಡು ಬಾದಾಮಿ ಚಾಲುಕ್ಯರು ವೇಷರ್ ಶೈಲಿ ಅಂತೇಳಿ ವೇಷರ್ ಶೈಲಿಲಿ ದೇವಾಲಯಗಳನ್ನು ಕಟ್ಟಿಸಿದರು. ಪ್ರತ್ಯೇಕತೆ ಐತೆ ರೀ ವಾಸ್ತುಶಿಲ್ಪದಲ್ಲಿ, ಅಷ್ಟವರು ವಾಸ್ತುಶಿಲ್ಪವನ್ನು ಇಷ್ಟಪಡ್ತಾ ಇದ್ರು. ಎಷ್ಟು ದೇವಾಲಯಗಳನ್ನ ಕಟ್ಸ್ಯಾರ ಅಂದ್ರೆ ಐವಳ್ಳಿಯೊಳಗೂ ಅಷ್ಟು ಅದಾವೆ ರೀ, ಪಟ್ಟದಕಲ್ಲಿನೊಳಗೂ ಅಷ್ಟು ದೇವಸ್ಥಾನಗಳದಾವೆ. ಅಂದ್ರೆ ಅವ್ರ ಇಂಟ್ರೆಸ್ಟ್ ಏನಾಗಿತ್ತಂದ್ರೆ ವಾಸ್ತುಶಿಲ್ಪವನ್ನು ಕಟ್ಟೋದಾಗಿತ್ತು ಅಂಥೇಳಿ ಗೊತ್ತಾಗುತ್ತೆ ನೋಡ್ರಿ. ಪಟ್ಟದಕಲ್ಲಿನಲ್ಲಿರುವಂತಹ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನಗಳನ್ನು ಯಾರು ಯಾವಾಗ ಕಟ್ಟಿಸಿದ್ರು ಅಂಥೇಳಿ ಒಂದು ದೊಡ್ಡ ಇತಿಹಾಸನ ಐತಿ. ಅದೇನಪ್ಪ ಅಂತ ಹೇಳಿದ್ರೆ ಕಂಚಿ ಪಲ್ಲವರ ಮೇಲೆ ಬಾದಾಮಿ ಚಾಲುಕ್ಯರು ವಿಜಯವನ್ನು ಸಾಧಿಸಿದ್ರಂತೆ. ಅದರ ನೆನಪಿಗಾಗಿ 2ನೇ ವಿಕ್ರಮಾದಿತ್ಯನ ಇಬ್ಬರು ಹೆಂಡತಿಯರಾದಂತಹ ಲೋಕಮಹಾದೇವಿ, ತ್ರೈಲೋಕ ಮಹಾದೇವಿ ಇಬ್ಬರು ರಾಣಿಯರು ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದರು ಅಂಥೇಳಿ ಇತಿಹಾಸದಲ್ಲಿ ಉಲ್ಲೇಖ ಐತಿ, ದಾಖಲೆಗಳದಾವು.